ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಹೀರೆಕಾಯಿಯ ನಾರಿನ ಚಟ್ನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಹೀರೆಕಾಯಿ ದಾರದ ಚಟ್ನಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ತೋರಿಸಿಕೊಡ್ತೇನೆ. ಬನ್ನಿ ತಯಾರು ಮಾಡೋಣ. ನಾನು ಎರಡು ಹೀರೆಕಾಯಿ ತೊಗೊಂಡಿದ್ದೇನೆ, ಅದರ ಸಿಪ್ಪೆ ಜಾರಿಸು ಹೇಳ್ತೇನೆ. ನಾನು ಎರಡು ಮೆಣಸು ತೊಗೊಂಡಿದ್ದೇನೆ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಸಣ್ಣ ಕಡಲೆಕಾಳಿನಿಗಿಂತ ಸ್ವಲ್ಪ ದೊಡ್ಡದು ಹುಣಸೆ ಹಣ್ಣು, ಎರಡು ಬೆಳ್ಳುಳ್ಳಿ. ಹೀಗೆ ನೋಡಿ ಪೀಲರಿಂದ ಈ ರೀತಿಯಾಗಿ ಸಿಪ್ಪೆ ಜಾರಿಸಬೇಕು. ನಾವು ರಿಮೂವ್ ಮಾಡಬೇಕು. ಈ ರೀತಿ ತುಂಬ ರುಚಿಯಾಗಿರ್ತದೆ ಇದು ಗಂಜಿಗೆಲ್ಲ, ಇದರ ಚಟ್ನಿ ಭಾರಿ ಒಳ್ಳೆಯದಾಗ್ತದೆ. ಅಲ್ಲದೆ ನಾವು ತರಕಾರಿಗಳಿಂದ ಹಲವು ಬಗೆಯ ಪದಾರ್ಥಗಳನ್ನು ಮಾಡ್ಬೋದು. ಹೀಗೆ ಇದು ನೋಡಿ, ಇದರ ಸಿಪ್ಪೆ ನಮಗೆ ಯೂಸ್ ಆಗ್ತದೆ. ಇದು ಭಾರಿ ಒಳ್ಳೆಯದು ಹೆಲ್ತಿಗೂ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗೂ ಜ್ಞಾನಕ್ಕೂ ಒಳ್ಳೆಯದು. ಇದನ್ನು ಚೆನ್ನಾಗಿ ಹುರಿದು ಚಟ್ನಿ ಮಾಡಬೇಕು. ಇದರಿಂದ ಪಲ್ಯನೂ ಮಾಡ್ಬೋದು, ಕೂಟು ಮಾಡ್ಬೋದು. ಹೀರೆಕಾಯಿಂದ ಆಲ್ಟರ್ನೇಟಿವ್ ಯೂಸ್ ಆಗ್ತದೆ ನೋಡಿ. ಇದು ಎರಡು ಹೀರೆಕಾಯಿಯ ಸಿಪ್ಪೆ ತೆಗಿತಾ ಇದ್ದೆ ನಾನಿಲ್ಲಿ. ಸುಲಭವಾಗಿ ಚೆನ್ನಾಗಿ ತೊಳಿಬೇಕು ಮೊದಲು. ಚೆನ್ನಾಗಿ ತೊಳೆದು ನಾವು ಸಿಪ್ಪೆಯನ್ನು ಈ ರೀತಿ ತೆಗಿಬೋದು. ಇನ್ನೂ ಒಂದು ದಿವಸದ ಒಂದು ದಿವಸ ಕಳೆದ ಕೂಡಲೇ ಇನ್ನು ಆಷಾಢ ಮಾಸ ಬರುತ್ತೆ. ಆಷಾಢ ಮಾಸದಲ್ಲಿ ನಮ್ಮ ಈ ಪ್ರಕೃತಿಯಲ್ಲಿ ಸಿಗುವಂಥ ಎಷ್ಟೋ ವಸ್ತುಗಳಿಂದ ನಾವು ಆಹಾರವನ್ನು ತಯಾರಿಸ್ತೇವೆ. ಕೆಲವು ತಿಂಡಿ ತಿನಿಸುಗಳನ್ನು ನಾವು ತಯಾರಿಸ್ತೇವೆ. ಅದನ್ನೆಲ್ಲವನ್ನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಅದನ್ನೆಲ್ಲ ಒಂದೆರಡು ದಿವಸ ಕಳೆದರೆ ಇನ್ನು ಆಷಾಢ ಮಾಸ. ಇದನ್ನು ನಾವೀಗ ಕಾವಲಿಗೆ ಹಾಕ್ಕೊಳ್ಳುವ, ಪ್ಯಾನಿಗೆ ಹಾಕ್ಕೊಳ್ಳುವ. ಕಾವಲಿಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ನೋಡಿ. ಸ್ವಲ್ಪ ಬಿಸಿಯಾಗಲಿ ತುಪ್ಪ. ದಾರವನ್ನು, ಹೀರೆ ದಾರವನ್ನು ಹಾಕ್ತಾ ಇದ್ದೇನೆ. ಎರಡು ಬೆಳ್ಳುಳ್ಳಿ, ಎಲ್ಲವನ್ನು ನಾವು ಇಲ್ಲಿ ಫ್ರೈ ಮಾಡಿಕೊಳ್ಳುವ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿ ಮಾಡುವ ನೋಡಿ. ಸ್ವಲ್ಪ ಅರ್ಧ ಕಪ್ಪಿನಷ್ಟು ನಾನು ತೆಂಗಿನ ತುರಿ ತೊಗೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಬಾಡಬೇಕಿದ. ಪ್ರಕೃತಿಯಲ್ಲಿ ಸಿಗುವ ಕೆಲವು ಸೊಪ್ಪಿನಿಂದ ನಾವು ಚಟ್ನಿಯನ್ನು ಮಾಡ್ಬೋದು. ಅದನ್ನೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದೆಲ್ಲ ಮಕ್ಕಳ ಜ್ಞಾನಕ್ಕೂ ಒಳ್ಳೆಯದು. ಸ್ವಲ್ಪ ಬಾಡಿದರೆ ಸಾಕು. ತುಂಬ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕಬೇಡಿ, ಹಿಡಿತದೆ ಅದು. ನಾರ್ಮಲಿ ನಾವೆಲ್ಲ ಒಗ್ಗರಣೆಗೆ ಹಾಕಬೇಕಾದ್ರೆ ಗುದ್ದಿ ಹಾಕ್ತೀವಲ್ಲ, ಜಜ್ಜಿ ಹಾಕ್ತೀವಿ. ಇದು ಈಗ ಇಡೀ ಇದೆ. ಅದನ್ನು ತುಂಬ ನೀವು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹಾಕಿದರೆ ಅದು ಸಿಡಿತದೆ. ಇದೀಗ ಆಯಿತು, ಮಿಕ್ಸಿಗೆ ಹಾಕ್ಕೊಳ್ಳುವ.
ಜಾಸ್ತಿ ಇಂಥದ್ದನ್ನೆಲ್ಲ ಕಬ್ಬಿಣದ ಕಾವಲಿಯಲ್ಲೇ ಮಾಡಬೇಕು. ಅಂದರೆ ನಾವು ಎಣ್ಣೆ ಹಾಕ್ತಾ ಇದ್ದೀವಲ್ಲ, ನಾನ್ ಸ್ಟಿಕ್ಕಿಗಿಂತ ಇಂಥ ಕಬ್ಬಿಣದ ಕಾವಲಿಯನ್ನು ಯೂಸ್ ಮಾಡಬೇಕು. ಆರೋಗ್ಯಕ್ಕೆ ಒಳ್ಳೆಯದು, ನಾನ್ ಸ್ಟಿಕ್ ಅಷ್ಟೊಂದು ಒಳ್ಳೆಯದಲ್ಲ, ಆದರೂ ಅದು ಏನಾಗಿದೆ ಈಗ ಅನಿವಾರ್ಯ ಆಗಿದೆ, ಈಗಿನ ಲೈಫ್ ಸ್ಟೈಲಿಗೆ ಅದೊಂದು ಅನಿವಾರ್ಯ ಆಗಿದೆ, ಬೇಗ ಆಗ್ತದೆ ಅಂತೇಳಿ. ತೆಂಗಿನ ತುರಿ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳು, ಮತ್ತೆ ರುಚಿ ನೋಡ್ಕೊಳ್ಬೋದು ನೋಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ನಾನು, ಕಲ್ಲುಪ್ಪು ಹಾಕ್ತಾಯಿದ್ದೇನೆ ಜಾಸ್ತಿಯಾಗಿ. ನೀವು ಟೇಬಲ್ ಸಾಲ್ಟ್ ಯೂಸ್ ಮಾಡೋದಕ್ಕಿಂತ ಕಲ್ಲುಪ್ಪು ಒಳ್ಳೆಯದು. ಇದನ್ನು ಮಿಕ್ಸಿಗೆ ಹಾಕುವ, ಹಾಕಿ ಆಯ್ತು ಗ್ರೈಂಡ್ ಮಾಡುವ. ಹೀರೆಕಾಯಿ ನಾರಿನ ಚಟ್ನಿ ನೋಡಿ ರೆಡಿಯಾಗಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಲಬದ್ಧತೆ ಇರುವವರಿಗೆ ನಾರಿನಂಶ ಇರುವ ಕಾರಣ ಇದನ್ನು ಗಂಜಿಯೊಂದಿಗೆ ಸೇವಿಸ್ಬೋದು. ಮಕ್ಕಳಿಗೆಲ್ಲ ಬೆಳಿಗ್ಗೆ ಗಂಜಿ ಕೊಟ್ಟಾಗ ಇದನ್ನು ಚಟ್ನಿ ಮಾಡಿಕೊಟ್ರೆ ಆರೋಗ್ಯಕ್ಕೆ ಬಹು ಉತ್ತಮವಾಗಿರುತ್ತೆ. ಮಾಡಿದ ರೀತಿಯನ್ನು ನೀವು ನೋಡಿದ್ರಲ್ವ? ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.